ಎಸ್ಟಿ ಸಮಾಜದ ಸಮಾಜದವರು ಕುರಿಮಿ ಆಮೇಲೆ ಎಸ್ ಟಿ ಸಮಾಜದವ್ರು ನಮ್ಮಲ್ಲಿ ನಮ್ಮಲ್ಲೇ ಈಗ ಕೆಳಗೈತಲ್ ದಡ್ಡಿ ಅದ್ ಎಸ್ ಟಿ ಸಮಾಜದಾರ್ದ್ ಎಸ್ಟಿ ಯಾರವ್ರು ಅವರು ಕುರಿಮೇಸ್ತಾರ ಗಂಗಾ ಸಮ ಗಂಗಾ ಮತ ಸಮಾಜ ಇವರು ಕುರಿಮೇಸ್ತಾರ ಇವರು ಕುರುಬ್ರು ಇವರು ಕುರುಬ್ರು ಜಾತಿ ಕುರುಬ್ರ ಅವ್ರ ಜಾತಿ ಒಳಗ್ ಗಂಗಾ ಬಟ್ ಇಲ್ಲಿ ಕುರಿಗಾಯಿಗಳವ್ರ ಎಲ್ಲಾರು ನಾವು ಈಗ ಕುರಿಗಾಯಿಗಳಂತಂದ್ರ ಬರೀ ಕುರುಬ್ರಪ್ ಕಲ್ಪನೆ ಅದು ಈ ಕುರುಬ್ರದ್ದು ಜಾತಿ ಅನ್ನೋದ್ ಹೆಂಗ ಬಂದ್ರ ಕಾಯಕದಿಂದ ಜಾತಿ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಸುರೇಶ್ ಗೊರವಾರ ಒಬ್ಬ ಒಬ್ಬ ಕುರಿಕಾಯ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಹೇಳಿಬಿರ ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿ ನಮ್ಮ ಅವಾರ್ರಿ ನಿಮ್ಮ ನಮ್ಮ ಅವರೇ ಹ್ಮ್ ಸುರೇಶ್ ಗೊರವಾರ ಅಂತ ಹೇಳಿ ಇವ್ರಿಬ್ಬರು ಅಂತ ಮಾಡ್ರಿ ಚಿಕ್ಕಂದಾಗಿದ್ದಾನ ಹೋಗಿಲ್ಲ ಹೋಗಿಲ್ವ ಒಟ್ಟು ಹೋಗಿಲ್ಲ ಇಬ್ಳಾರು ಇದ ಕುರಿದಂದೇನು ಮಾಡ್ಕೊಂತ ಬಂದಾವೆ ಅವ್ರ ಅಪ್ಪಾರ ಹಿಂದೆ ಕುರಿ ಕಾಯ್ತಿದ್ರು ಅವ್ರ ಅಪ್ಪಾರ ಹಿಂದೆ ಹೆಂಗೆ ಮಾಡ್ತಿದ್ರಂದ್ರೆ ಹಿಂಗೆ ಕೂಡ ಪದ್ಧತಿಗಳು ಸಾಕ್ತಿದ್ದಿಲ್ಲ ಹಳ್ಳಿ ಹಳ್ಳಿ ಮ್ಯಾಗ ಸಂಚಾರಿ ಕುರುಬ್ರು ಸಂಚಾರಿ ಮಳೆಗಾಲ್ದಾಗ ಒಂದು ಕಡಿಕೆ ಊರಾಗೆ ಎದ್ಕಂಡು ಸಾಕದು ಯಾಕಂದ್ರೆ ಅವಾಗೆಲ್ಲ ಹೊಲ ಎಲ್ಲ ಬಿತ್ತಿರ್ತಾರೆ ಅವರೇ ಮೇಸಕ್ಕೆ ಎಲ್ಲಿ ದಾರಿ ಇರೋಂಗಿಲ್ಲ ಅವಾಗ ಅಡಿವಿ ಇಲ್ಲ ಮೂರು ಅಡಿ ಭಾಳ ಐತ್ರಿ ಇಲ್ಲಿ ವೈಲ್ಡ್ ಲೈಫ್ ಫೋಟೋ ವೈಲ್ಡ್ ಲೈಫ್ ಬಿಡು ಮಳೆ ಅರಣ್ಯ ಪ್ರದೇಶ ಹೆಚ್ಚು ಕಡಿಮೆ ಐಕ್ಟರ್ ಐದೂವರೆ ಸಾವಿರ ಹೆಕ್ಟರ್ ವೈಲ್ಡ್ ಲೈಫ್ ಅರಣ್ಯ ಪ್ರದೇಶ ಐತಿ ಇಲ್ಲೇ ಮಳೆಗಾಲದಾಗ ಏನ್ ಮಾಡಿದ್ರು ಕುರಿ ಇಲ್ಲೇ ಅಡ್ಡಾಡಿ ಈಗ ಏನಾಗೈತಿ ಅಂದ್ರೆ ಅವ್ರ ಅಪ್ಪರ್ ನಮ್ಮ ಬೀರ್ಲಿಂಗೇಶ್ವರ ದೇವಸ್ಥಾನ ಐತಿ ಅವ್ರ ಗುಡಿ ಪೂಜಾರಕಿ ಮಾಡಕ್ ಹತ್ತಿದ್ರೆ ಅದಾದ ನಂತರ ಇವ್ರೆಲ್ಲರ ಹಮಲಿ ಮಾಡ್ ಫಸ್ಟ್ ಮಾಡ್ತಿದ್ದೀ ಒಂದು ವಯಸ್ಸಿ ಬರೋ ತನಕ ಅದಾದ್ಮೇಲೆ ಅವ್ರ ಅಪ್ಪರ್ ಏನ್ ಪೂಜಾರಿಕೆ ಮಾಡಕ್ ಅವಾಗ ಇವರು ಕುರಿ ಎಲ್ಲ ಮಾರಾಟ ಮಾಡಿದ್ರು ಮಾಡಿ ಇವರು ಹಮಾಲಿ ಮಾಡ್ತಿದ್ರು ಗೊಂಜಾಳ ಹಮಾಲಿ ಇಲ್ಲ ರಾಣೆಬೆನ್ನೂರಾಗ ಅದಾದ ನಂತರ ಅವ್ರು ಮತ್ತು ಸೆಳೆತ ಕುರಿ ಕಡಿಗೆ ಸಿಗೀತು ಯಾವುದೇ ಹಮಾಲಿ ಗಿಮಾಲಿ ಎಲ್ಲ ಅವ್ರ ಮನುಷ್ಯ ಒಪ್ಲಿಲ್ಲ ಅದಾದ ನಂತರ ಮತ್ತೆ ಕುರಿ ತಂದ್ರೆ ಕುರಿ ತಗೊಂಡು ಸ್ವಲ್ಪ ಕುರಿ ತಗೊಂಡು ಸಾಕ್ಯಂತ ಒಂದು ನೂರಾಯ ಕುರಿ ಮಾಡಿದ್ರು ಅವರು ನೂರೈ ಕುರಿ ಮಾಡಿ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಎಕರೆ ಹೊಲ ಸಿಕ್ತು ಮಾರಾಟಕ್ಕೆ ಅವ್ರಿಗೆ ತಕ್ಕಳಕ್ಕೆ ಅವಕಾಶ ಇತ್ತಲ್ಲ ಹಂಗಾಗಿ ಒಂದು ಎಕರೆ ಹೊಲ ಹಿಡಿದ್ರು ಅವಾಗ ಕುರಿ ಮಾರಿ ಕುರಿ ಅಷ್ಟು ಮಾಡ್ಲಿಲ್ಲ ಒಂದು ನೂರು ಕುರಿ ಹೆಂಗ್ ಮಾರಿ ಹೊಲ ಹಿಡ್ಕೊಂಡ್ರಿ ಅದಾದ ನಂತರ ಮತ್ ತಿರುಗ ಮತ್ತೆ ಕುರಿನ ಮಾಡ್ಕಂತ ಬಂದ್ರೆ ಈ ಸದ್ಯ ಇಷ್ಟು ಕುರಿ ಆಗ್ಯಾವ ಈಗ ಇನ್ನಾದ್ರೂ ಮತ್ತೆ ಮುಂದ್ ಕುರಿನಾ ಬೆಳಸ್ಕೊತೋಗ್ರೀಗ ನಮಗೆ ಆರಾಮ್ ಅನ್ಸತ್ತ ಈಗ ಅವ್ರಿಗೆ ಬೇರೆ ಎಲ್ಲ ಬದುಕಿಗಿಂತ ಇದು ಈಗ ಆರಾಮನ್ಬಿಟತಿ ಯಾಕಂದ್ರೆ ಇವ್ರಿಗೆ ಸಣ್ಣಾಗಿಂದ ಅದ್ರಾಗ ಬಂದ್ಬಿಟ್ರಲ್ಲ ಅವ್ರಿಗೆ ಅದು ಆರಾಮ್ ಅನ್ಸತಿ ಈಗ ನಾವೆಲ್ಲ ನೋಡಿದ್ನಪ್ಪ ಅಂದ್ರೆ ನಮ್ಗೆ ಕಷ್ಟ ಅಂತ ಅನ್ಸ್ತತಿ ಅವ್ರಿಗೆ ಹಗುರು ಅನ್ಸತ್ರಿ ಅದ ಅವ್ರ ದಿನಚರ್ಯ ಅಂತದ್ರಿ ಬೆಳಿಗ್ಗೆ ಎದ್ದ ಕುಳ್ಳ ಇವೆಲ್ಲ ಮರಿ ಕುಡಿಸೋದು ಮರಿ ಕುಡಿಸಿ ಇದೆಲ್ಲ ಕಸ ಎಲ್ಲ ಹೊಡದು ಈಗ ಸಾಕ್ತಾರೆ ಅವ್ರಿಗೆಲ್ಲ ಇಲ್ಲ ಒಟ್ಟು ರೈತ ಕುರ್ಬ್ರೆಲ್ಲ ಇರೋದು ಅವ್ರವ್ರ ಸಹ ಸಪ್ರೇಟ್ ದಡ್ಡಿ ಅವ್ರವರು ಸಪ್ರೇಟ್ ದಡ್ಡಿ ಒಂದ ಕಡೆಗೆ ಇರ್ತಾರ ಅವ್ರಿಗೆ ಏನ ಬಿಡತಿ ಅಂದ್ರೆ ದಿನಚರಿ ಇದೆ ನಮ್ಗೆ ಈ ಕೆಲಸ ಮಾಡಕ್ ಹೋಗವಲ್ಲ ನಾವು ಹೆಂಗಾಕಂದ್ರ ಬೆಳಗ್ಗೆ ಎಂಟು ಗಂಟೆಗೆ ಇದ್ವಿ ಏಳು ಗಂಟೆಗೆ ಎದ್ದು ಎದ್ ಕೂಡ ನಮ್ಮ ದಿನಚರಿ ಹೆಂಗಿರ್ತೀವಿ ಇವ್ರ್ ಹಂಗಲ್ಲ ಬೆಳಿಗ್ಗೆ ಐದು ಊರಿಗೆ ಎದ್ದು ಒಬ್ಬವ ಈ ಸಣ್ಣ ಮರಿ ಇರ್ತಾವಲ್ರಿ ಅವ್ರು ದಡ್ಡ ಇರ್ತಾವಳ ಮೇವ್ ತರದ್ ಒಬ್ಬಮ್ಮ ಕಸ ಎಲ್ಲ ಹೊಡೆದು ಈಗೇನು ಮರಿ ಕುಡ್ಸೋ ಇರ್ತಾವಲ್ರಿ ಮರಿ ಕುಡ್ಸೋದು ಹಾಲು ಕುಡ್ಸೋದು ಹಿಂಗೆಲ್ಲ ಮಾಡ್ಕೊಂಡು ಒಂಬತ್ತು ಹತ್ತು ಗಂಟೆ ಅನ್ನೋದ್ರಾಗ ನಾ ಇದ್ ನೋಡ್ರಿ ಇಲ್ಲ ರೈತರು ತಂದ್ರ ಮೇವು ಆ ತರ ಹೋಗಿ ಮೇವ್ ತರ್ತಾರ ಒಬ್ರು ಮೇವ್ ತರ್ತಾರ ಮನೆಗೆ ಹೆ್ಮಕ್ಳ ಇದ್ರೆ ಹೆಣ್ಮಕ್ಳು ಕಸ ಎಲ್ಲ ಹೊಡ್ಕಂಡು ಮರಿ ಕುಡಿಸ್ ಮರಿ ಎಲ್ಲ ಕುಡ್ಕೊಂಡು ಮರಿ ಕುಡಿಸ್ತಾರ ಮುಡಿಸಿ ಶಾಲೆಗೆ ಹೋಗೋ ಶಾಲೆಗೆ ಹೋಗ್ತಾರ ಈ ತರ ಹೋಗಿ ಇವ್ರ ಮೇರಿ ಮೇವ್ರ ತಂದು ಮನೆಯಾಗಿ ಹೆಣ್ಮಕ್ಳು ಬೇಸಿ ಇವರು ತಂಪಾಡಿ ತಾವು ಕುರಿ ಮೆಸಕ್ ಹೋಗೋದು ಮತ್ತೆ ಸಾಯಂಕಾಲ ಬಂದ್ ಕೂಡ ಎಲ್ಲ ದಿನಚರಿ ಸೈಕಲ್ ಬನ್ ಮರಿಯಲ್ಲ ಕುಡಸದು ಮತ್ತೊಂದು ಮೇವ ತಗೊಂಡು ಸಣ್ಣ ಮರಿಗೆ ಮರಿಗೆ ಆಮೇಲೆ ಕುಂಠ ತರ್ತಾವಲ್ಲ ಕುರಿಗಳು ಕುಡಿಗಳು ಅವ್ಯಾವರ ಹುಷಾರು ಇಲ್ಲದವು ದಡ್ಡ ಆಗಿದ್ದು ಅಂದ್ರೆ ಅವಕ್ಕೆಲ್ಲ ಮೇವ ಹಾಕದ ಹೋಗಲ್ಲ ಯಾಕಂದ್ರೆ ನಡಿಯಲ್ಲ ರೀ ದೂರ ಹೋಗುತ್ತಿತ್ತು ಒಂದ್ ದಿನಕ್ಕೆ ಕಡಿಮೆ ಅಂದ್ರೆ ಒಂದು ಏಳರಿಂದ ರಿಂದ ಕಿಲೋಮೀಟರ್ ನಡೀತಾರೆ ಅವರು ಹೌದು ಜಾಸ್ತಿ ಆಕೈತಿ ಸ್ವಲ್ಪ ಅಲ್ಲಿಗೆ ರೀ ಅಲ್ಲಿಗೆ ರೀ ಪಕ್ಕಕ ಅಳಲಿಗಿರಿ ತನಕ ಹೋಗಕಾರಾ ಹಿಂಗ ಕಾಲೇಜಿ ತನಕ

ಜೇನ ಎಲ್ಲ ಈ ಇನ್ನರೆಲ್ಲ ಏನು ಮಾಡ್ತಾವ್ರೆ ನಾವು ಅಡಡಕ ಆಗಲ್ಲ ಅಂತ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಶೆಡ್ ಮಾಡ್ಬೇಕು ಶೆಡ್ ಮಾಡ್ಕೊಂಡು ಅದಕ್ಕೆಲ್ಲ ಮೇವನ್ನು ಬೆಳ್ಸ್ಕೊಂಡು ಇಲ್ಲೇ ಮೇಸಬೇಕು ಅಂತ ನಾವು ಕವಿ ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಕತ್ತರಿ ಖರ್ಚು ಖರ್ಚು ಜಾಸ್ತಿ ಆಗ್ಬ್ರು ಖರ್ಚು ಜಾಸ್ತಿ ಆಕೈತಿ ಯಾಕಂದ್ರೆ ಇದು ಕೊಣ್ಣತರ ಮೇವು ಅಲ್ಲ ಅವರೆಲ್ಲ ಹೊಲದಾಗ ಎಲ್ಲ ರಾಗಡಕೊಂಡು ಮೇವು ತಗೊಂಡು ಆ ಟೈಪ್ ಸಾರಾ ಮಾಡಿದಾಗಿ ಮಾಡಿ ಕಟ್ತಾರ ಅದನ್ನ ಮೇವು ಸರ ಹಾಗಂತೆ ಸಾರಾ ಮಾಡಿ ಕಟ್ಬೇಕ್ರು ಸಾರಾ ಮಾಡಿ ಮರಿ ಕಟ್ತಾರ ಅಂದ್ರೆ ಮರಿ ಸಿಗಾ ಲೆವೆಲ್ಗೆ ಕಟ್ತಾರ ಅದನ್ನ ಮರಿ ಮೇವು ಕರೆಕ್ಟ್ ನೆಿದ್ರು ಆ ಥರ ಕಟ್ತಾರೆ ಈಗೇನಾಗೈತೆ ಅಂದ್ರೆ ಇವರು ಪೀಡ್ ತಂದು ಹಾಕಿ ಸಾಕೋದಾದ್ರೆ ಪುಡ್ ತರ್ಬೇಕು ಅದಕ್ಕೆ ಪುಡ್ ತರ್ಬೇಕು ಆಮೇಲೆ ಮೇವು ಬೆಳಿಬೇಕು ಮೇವು ಬೆಳೆದು ಹಾಕ್ಬೇಕು ಅದಕ್ಕೆ ಈ ಥರ ಎಲ್ಲ ಹಾಕೋದ್ರಿಂದ ಅವ್ರಿಗೆ ಇದಾಗಿಬಿಡತೈತಿ ಎಕ್ಸ್ಪೆಂಡೇಚರ್ ಜಾಸ್ತಿ ಆಗೈತಿ ಜಾಸ್ತಿ ಆಕತಿ ಈ ಹೌದು ಆಮೇಲೆ ಇನ್ನೂ ರೀ ಹಿಂದೆ ಹಿಂಗೆ ಅಡೆಡ್ ಮಿತ್ ಕುರಿ ಆರೋಗ್ಯವಾಗಿರ್ತದ ಈ ಕೂಡ್ ಪದ್ಧತಿ ಒಳಗೆ ಏನಕ್ಕೆ ಏನಾಗ್ಬಿಡ್ತಂದ್ರೆ ಅವ್ಕ ವ್ಯಾಯಾಮ ಆಗಲ್ಲ ನಿಂತರೆ ನಿಲ್ತಾವು ಆಮೇಲೆ ರೋಗರುಜಿನಿಗಳೇನಕ ಬಂತಂದ್ರೆ ಈಗ ಈ ಕುರಿ ನಿಂತಿರ್ತೈತಿ ನಿಂತ ಜಾಗದಾಗ ನಾ ಸಾಯಂಕಾಲ ತನಕ ಉಚ್ಚಿ ಒಯ್ಯೋದು ಹಿಕ್ಕಿ ಹಾಕೋದು ಮಾಡತ್ತಲ್ಲ ಅಲ್ಲೇ ರೋಗಗಳು ಏನಕ್ಕ ಒಂದು ಕುರಿಯಿಂದ ಒಂದು ಕುರಿ ಸ್ಪ್ರೆಡ್ ಆಗೋದಕ್ಕೆ ಟೈಮ್ ಭಾಳ ಬೇಕಾಗಿಲ್ಲ ಬೇಗ ಸ್ಪ್ರೆಡ್ ಆಗಿಬಿಡತೈತಿ ಇದು ಹಾಗಲ್ಲ ಬೆಳಿಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆ ಹಿಂಗೆ ದಡ್ಡಿ ಬಿಟ್ಬಿಟ್ರೆ ಸಾಯಂಕಾಲದವರೆಗೂ ಮಲಿಗೆ ಇರಲ್ಲ ಹೊರ್ಗ ಮೇಯ್ತವು ನಡಿತಾನೆ ಇರ್ತೈತಿ ಹಂಗಾಗಿ ರೋಗ ರುಜಿನಿಗಳು ತಾಗೋದು ಭಾಳ ಕಡಿಮೆ ಇದು ಒಂಥರ ಹೆಂಗ ನಡೆದಾಡೋ ಬ್ಯಾಂಕ್ ಇದ್ದಂಗೆ ರೀ ಈಗ ನಮ್ ಹತ್ತು ಎಕರೆ ಜಮೀನ್ ಐತಿ ಅಂದ್ರೆ ಯಾರ ಹತ್ರ ಹೋಗಿ ಒಂದ್ ಕೈಗಾಡ ಒಂದ್ ಲಕ್ಷ ಸಾಲ ಕೇಳಿದ್ರೆ ಹತ್ತು ಸಾರಿ ವಿಚಾರ ಮಾಡಿ ಕೊಡ್ಬೇಕ ಬೇಡ ಅಂತ ವಿಚಾರ ಮಾಡ್ತಾನ ಕುರಿ ಅದಾವ ಅಂತಂದ್ರ ಐದ್ ಲಕ್ಷ ಸಾಲ ಕೇಳಿದ್ರೆ ನಾಳೆ ಬೆಳಿಗ್ಗೆ ಹುಟ್ಟಿಸ್ಕೊಂಡ್ ಬರ್ಬೋದು ನೂರ್ ಕುರಿ ಐತಿ ಅಂದ್ರ ಐದ್ ಲಕ್ಷ ರೂಪಾಯಿ ಲಾ ಕುರಿ ನಮ್ಮ ಅದಾವಪ್ಪ ಅಂದ್ರ ನೀವು ನಾಳೆ ಬೆಳಿಗ್ಗೆ ಹೋದ್ರೆ ಐದ್ ಲಕ್ಷ ರೂಪಾಯಿ ರೊಕ್ಕ ಹುಟ್ಟಿಸ್ಕೊಂಡ್ ಬರ್ಬೋದು ಯಾಕಂದ್ರ ಕೊಡ್ಲಿಲ್ಲ ಅಂದ್ರೆ ಕುರಿ ಅದಾವ ಮಾಡಿ ಕೊಡ್ತಾನ ಧೈರ್ಯ ಅಂದ್ರ ಒಂಥರ ನಡೆದಾಡೋ ಬ್ಯಾಂಕ್ ಇದ್ದಂಗಿದ್ ಅಂತ ಐದ್ ಎಕರೆ ಸವಾ ಸವಾ ಹ್ಮ್ ಬಂಡವಾಳದಾಗ ಮಾತ್ರ ಬಂಡವಾಳ ತೆಗಿಬೋದು ಎಲ್ರಿ ಇದು ಮೂರು ಮೂರುವರೆ ನಾಲ್ಕು ತಿಂಗಳು ಮರಿನಾ ಆರರಿಂದ ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಮಟ್ಟ ಮರಿ ಮಾಡ್ತಾರೆ ಎರಡುವರೆ ಮೂರು ತಿಂಗ್ಳು ಮಾರಿ ಬಿಡ್ತಾರೆ ಈಗ ಆರು ತಿಂಗಳಿಗೆ ಎಲ್ಲ ಫುಡ್ ಹಾಕಿ ಎಲ್ಲ ಫುಡ್ ಹಾಕಿಬಿಡ್ತಾರೆ ಫುಡ್ ಹಾಕಿ ಮೈಸ್ ಮಾಡೋದು ಈ ಒಂದು ತಿಂಗ್ಳ್ದೋದವು ಇನ್ನೊಂದು ಒಂದವರೆ ತಿಂಗ್ಳು ಹೋಗಲ್ಲ ಒಂದು ತಿಂಗ್ಳು ಅನ್ನೋದಲೆ ಈ ಒಂದು ಒಂದು ತಿಂಗ್ಳ್ದೂ ಅದಾವೆ ಇನ್ನೊಂದುವರಿ ತಿಂಗ್ಳಿಗೆ ಎತ್ತೇಬಿಡೋದು ಮಾರಿ ಬಿಡ್ತಾನೆ ಮಾರಿ ಕುರಿ ಹೆಚ್ಚು ಮಾಡ್ಬೇಕಂತೀವಿ ನಾವು ಎರಡು ಮೂರು ಮರಿ ಮಾರಿ ಕುರಿ ತರ್ತಾನೆ ಕುರಿ ತಂದ ಬಿಟ್ಕಂತಾ ಬೇರೆ ಕಡೆ ಕುರಿ ತಂದ ಬಿಟ್ಕೊಂಡೆ ಬೇರೆ ಬಳ್ಸತಕ್ಕೆ ಈಗ ಮರಿ ಏನಕ್ಕೆ ಇಟ್ಕೊತಂದ್ರೆ ಈಗಿನ ಹೆಂಗದಾರ ಅಂದ್ರ ಮೊದಲ ಮರಿ ಹುಟ್ಟಿದು ಅದ್ರಾಗ ಬಿಟ್ಕೊಂತ ಹೋಗಾರು ಈಗಿನ ಹೆಂಗ್ ಮಾಡ್ತಾರಂದ್ರ ಈ ಮರಿ ಹುಟ್ತಲ್ಲ ಈ ಮರಿನ 2 ಮೂರ್ ಮರಿ ಇಂಗ 4 ಮರಿ 10 ಮರಿ ಇಂಗ ಇರ್ತಾವಲ್ಲ ಕೊಡ್ತಾರ ಮರಾಕ मराಕ ಕೊಟ್ಟು ಅಲ್ಲಿಂದ ಮತ್ತೆ ಎಷ್ಟು ಕುರಿ ಬರ್ತದಲ್ಲ ಅಷ್ಟ ತಂದ ಬಿಟ್ಕಂತಾ ಅಂದ್ರೆ ಗದರ್ ಮರಿನ ಮರಿ ಕುರಿ ತರ ಅದ್ರೆ ಅಲ್ವಾ ಎಲ್ಲಾ ಹೆಣ್ಣ ಗಂಡ ಕುಡೇ ಗಂಡ ಕುಡೇ ಯಾಕಂದ್ರೆ ಇದು ಒಂದೂರಿ 2 ವರ್ಷ ಕಾಯ್ಬೇಕು ಎರಡು ಒಂದೂವರೆ ಎರಡು ವರ್ಷ ಮರಿನ ಕಾಯ್ಬೇಕು ಅದನ್ನು ಮರಿ ಮೇಲೆ ಅದು ಮತ್ತೆ ಹೊಳ್ಳಿ ಸಂತಾನೋತ್ಪತ್ತಿ ಮಾಡ್ತೈತಿ ಅಂದ್ರೆ ಮರಿ ಒಳ್ಳೆ ಎರಡು ಬೇಕ್ರಿ ಎರಡು ವರ್ಷ ಬೇಕು ಎರಡು ಸಂತಾನೋತ್ಪತ್ತಿ ಲೇಟ್ ಆಗತ್ತೆ ಅನ್ನೋ ಕಾರಣಕ್ಕೆ ಎರಡು ಮರಿ ಕೊಟ್ರು ಒಂದು ಕುರಿ ಬಂದ್ಬಿಡತ್ತಲ್ಲ ಅದ ವರ್ಷ ಸಂತತು ಸಂತಾನೋತ್ಪತ್ತಿ ಚಾಲು ಆಕೈತಿ ಮತ್ತೊಂದು ಮರಿ ಸಿಗ್ತೈತಿ ಅಂತ ಉರಿ ತೊಗೋನೋರು ಕುರಿತು ಅಂತಾರೆ ಮತ್ತೆ ಯಾವುದಕ್ಕರ ಉಪಯೋಗಿಸೋನ ಕಷ್ಟ ಇದ್ರೆ ಮನಿ ಕಷ್ಟ ಇದ್ರೆ ಮನೆಗೆ ಗೃಹ ಅಡಚಣೆ ಉಪಯೋಗ್ಸಿ ಅಂತಾರೆ ಹ್ಞೂ ಇವರು ಕುರುಬ್ರು ರೀ ಹ್ಞೂ ಇವರು ಕುರಿ ಮೇಸರ ಬಾ ಎರಡ್ ಮೂರ್ ದಿನ ಇವರ ಟ್ರೀಟ್ಮೆಂಟ್ ಮಾಡ್ತಾರ ಅದ್ರ ನಂತರ ಏನಂದ್ರ ಹುಷಾರಿ ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಕರ್ ತೋರ್ಸ್ತಾರ ಕುರಿ ಹಾಯಿಗಳು ಅಂತ ಅವ್ರ ಅಭಿರುಚಿ ಅದ್ ಕುರುಮಿ ಬಗ್ಗೆ ಈಗ ಒಂದು ಎಸ್ಸಿ ಸಮಾಜದರ ಅಂದ್ರ ಈ ಹರಿಜನ ಸಮಾಜದವರು ಕುರಿ ಮೇಯಿಸ್ತಾರ ಆಮೇಲೆ ಎಷ್ಟಿ ಸಮಾಜದವರು ಮೇಯಿಸ್ತಾರ ನಮ್ಮಲ್ಲೇ ಈಗ ಕೆಳಗೈತಲ್ ದಡ್ಡಿ ಅದು ಎಷ್ಟಿ ಸಮಾಜದ ಎಷ್ಟಿ ಯಾರ ಅವರು ಗಂಗಾ ಗಂಗಾಮತ ಸಮಾಜ ಇವರು ಮೇಸ್ತಾರ ಇವರು ಕುರುಬರು ಇವರು ಕುರುಬ್ರು ಜಾತಿ ಕುರುಬ್ರ ಅವ್ರ ಜಾತಿ ಒಳಗತ ಬಟ್ ಇಲ್ಲಿ ಕುರಿಗಾಯಿಗಳವ್ರಗಾಯಿಗಳ ಅದ ಈ ಕುರುಬರದು ಜಾತಿ ಅನ್ನೋದು ಹೆಂಗ್ ಬಂದ್ರ ಕಾಯಕದಿಂದ ಜಾತಿ ನಮ್ ದೇಶದಾಗಿರೋ ಜಾತಿಗಳು ಎಲ್ಲವೂ ಕಾಯಕದಿಂದ ಬಂದಿರತಕ್ಕಂತ ಜಾತಿಗಳು ಹೌದಂದ್ರೆ ಈಗ ವಕಲಿಗರು ಅಂತಾರ ಅವರು ಕೃಷಿ ಪ್ರಧಾನ ವೃತ್ತಿ ಅವ್ರದ್ದು ಅವರು ಒಕ್ಕಲಿಗರಾದರು ಲಿಂಗಾಯತರು ನಮ್ಮ ನಮ್ಮ ರಾಜ್ಯದೊಳಗೆ ಅವರು ಹೈಯೆಸ್ಟ್ ಅದಾರ ಅಂದ್ರೂ ಅವ್ರದ್ದು ಕೃಷಿ ಪ್ರಧಾನ ಜೀವನ ಹೌದಲ್ಲ ಈ ಕುರಿಕ ಕುರುಬ್ರು ಅಂತ ಕರೀತಾರೆ ಕುರುಬ್ರು ಕುರಿ ಮೇಜಿಗೆ ಇರೋದಕ್ಕೆ ಅವ್ರ ಕುರಿ ಅಂತ ಬಂತು ಕಮ್ಮಾರ ಚಮ್ಮಾರ ಕುಂಬಾರ ಅವರೆಲ್ಲ ಕ್ಷೌರಿಕರು ಇವರೆಲ್ಲ ಬಂದ್ರದ್ದು ಅವ್ರ ಕಾಯಕದಿಂದ ಜಾತಿ ಹೋಗಿ ತೊಡತು ಅದೇನು ಜಾತಿ ಅವ್ರ ಇದಲ್ಲ ಹೌದಲ್ರಿ ಯಾರು ಇದು ಒಂದು ಉದ್ಯೋಗ ಉದ್ಯೋಗ ಕೋಳಿ ಸಾಕಾಣಿಕೆ ಅವ್ರಿಗೆ ಒಂದ್ ಕೆಜಿ ಪರ್ ಕೆಜಿ ಏಳು ರೂಪಾಯಿ ಎಂಟು ರೂಪಾಯಿ ಕೊಡ್ತಾರ ಕಂಪ್ನಿ ಜೊತೆ ಇವ್ರಿಗೆ ಯಾವ ಕಂಪ್ನಿ ಟೈಪ್ ಆಗಿರಲ್ಲ ಸ್ವತಂತ್ರ ಇವ್ರ ಉದ್ಯೋಗ ಸ್ವತಂತ್ರದ ಒಂದು ಸಾವಿರ ರೂಪಾಯಿ ಹಾಕಿ ಒಂದೊಂದುವರೆ ವರ್ಷಕ್ಕೆ ಅದ ಸಾವಿರ ರೂಪಾಯಿನ ರಿಟರ್ನ್ ಪಡ್ಕೊಳ್ತಕ್ಕಂಥ ಉದ್ಯೋಗ ಯಾವ್ದಾರ ಭೂಮಿ ಮೇಗಿದ್ರ ಅದು ಕುರಿ ಸಾಕಾಣಿಕೆ ಆಗಿರ್ಬೋದು ಆಡ ಸಾಕಾಣಿಕೆ ಆಗಿರ್ಬೋದು ಒಟ್ಟಿ ಸಂಗೋಪನೆ ಐತಲ್ಲ ಇದ್ರಾಗಿರ್ತಕ್ಕಂಥ ಒಂದು ಎಚ್ ಎಪ್ ಆಕಳ ತರ್ತಾರ ಅಥವಾ ಒಂದು ಜವಾರಿ ಆಕಳ ತರ್ತಾರ ಅದನ್ನ ತಂದು ಅದನ್ನ ಹಾಲು ಹಿಂಡಿ ಅದನ್ನ ಊಟ ಮಾಡಿ ಮತ್ತ ಡೈರಿಗೆಲ್ಲ ಹಾಕಿ ತಿರುಗ್ ವಾಪಾಸ್ ಅದು ಕರ ಇಳಿತಂದ್ರೆ ಎರಡು ವರ್ಷಕ್ಕೆ ಅದು ಅದ್ರ ಸಮಾನವಾದ ರೇಟ್ ಮಾಡ್ತೈತಿ ಸಮಾನ ರೇಟ್ ಮಾಡ್ತೈತಿ ಏನು ಈಸ್ ಆ ರೇಟ್ ಮಾಡ್ತತ್ ರೇ ಮಾರಿತಂದ್ರೆ ಮತ್ತೆ ಡಬಲ್ ಲಾಭ ಯಾವ ಉದ್ಯೋಗ ನೀಟಾಗಿ ಅದನ್ನ ನೋಡ್ಕೊಂಡು ಸಾಕಿದ್ರಷ್ಟ ಲಾಭ

ಸಾಬ ಬುಕುರು ಬಕುರಿ ಕೈ ತಕಂತವ ಸಾಯಂಕಾಲ ತನಕ ಕುರಿ ಬಿಟ್ಟು ದೂರ ಇರಕ್ಕೆ ಸಾಧ್ಯನೇ ಇಲ್ಲ ಹೋಗಿ ಮಕ್ಕಾ ನೋಡಕಬೇಕು ನೋಡಿ ಮಗನ ಸಮಾಧಾನ ಅವనికి ಯಾಕಂದ್ರೆ ಇವತ್ತು ಯಾದ ಜಡ್ಡಿ ಬಿದ್ದತಿ ಯಾದ ಕರಮಲ್ಲ ಯಾದ ಕಾಲ್ಕುಂಡು ಸತಿ ಯಾದ ಮೇವ್ ತಿಂದಲ್ಲ ಅದನ್ನೆಲ್ಲ ನೋಡಲಿಲ್ಲ ಅಂದ್ರೆ ಅವನ ಸಮಾಧಾನ ನೀತಿ ಬರಲ್ಲ ಅವನಿಗೆ ದಿನಾ ಸಾವಿರ ಕುರಿಯ ಕೂಡಿವೆ ಅಂತಂದ್ರು ನಮ್ಮದ ಕುರಿ ಇದೆ ಅಂತ ಕಂಡು ಹಿಡೀತಾರ ಅವರು ಯಂಗ್ ಕಂಡು ಮಕ್ಕಳು ದಿನಾ ಮಕ್ಕಾ ನೋಡಿ ಬಿಡ್ತಾರೆ

ಒಂದ್ ವಾರ ಪುಸ್ತಕ ತಗೊಂಡ್ ಮಂದಿ ಕೂಡ ಓದಿ ಅವ್ರು ಹೇಳ್ತಾರಲ್ಲ ಹೇಳಿದ್ನ ಬೈಪುಟ್ಟ ನಾಟಕದಾಗ ಕ್ಲೀನ್ ನಾಟಕ ಮಾಡ್ತಾರ ಅವ್ರು ಅಂತ ಕಲಾವಿದ್ರ ಅಂದ್ರ ಇವ್ರಿಗೆ ಕಲೆನ ಹೋಗಿ ಬಿಡತೈತಿ ಶಕ್ತಿ ಹೆಚ್ಚಿರ್ತದಲ್ಲ ಹಂಗಾಗಿ ಕಲೆನ ಬಾರಿ ಹೊಂತೈತಿ ಆಮೇಲೆ ಏನ್ ನೆನಪಾರಲ್ಲ ಅವ್ರು ನೀವು ಕುರಿಗಳು ಸಾವಿರ ಕುರಿ ಆಗಾವಂದ್ರೂ ನೀನ್ ಹತ್ತು ವರ್ಷ ಬಿಟ್ಟು ಈ ಕುರಿ ಎಲ್ಲ ಕಳದೈತಿಪ್ಪ ಅಂತ ಇನ್ನೊಬ್ರು ವರ್ಷ ಹಿಡಿತಾರ ನಮ್ದು ಕುರಿ ಅಂತ ಬರೀ ಆ ಮರಿ ಮರಿನಾದ್ರ ಮಕ್ಕದ ಟೈಪ್ ಮರಿ ಇತ್ತು ಮರಿನ ಕಂಡು ಹಿಡಿತಾರ ನಮ್ದ ಮರಿ ಇದ್ರದ ಮರಿ ಇದೆ ಅಂತಂದ್ರೆ

ಅದು ಹಣಿ ಅದ ಬಿಳಿ ಬಿಳಿಲ್ರಿ ಅದು ಹುಂಡ ಅಂತ ಕರೀತಾರ ಆ ಕಾಲಿನ ಬೆಳಗಾಗೈತಲ್ಲ ಬೆಳಕಾಲ ಅಂತ ಕರೀತಾರ ಕಿವಿ ಏನಿಂಗ್ ದುಂಡ್ ಅದಾವಲ್ಲ ಅದಕ್ಕ ಗುನ್ಗುರಿ ಅಲ್ಲ ಗುನ್ಗುರಿ ಅಂತ ಕರೀತಾರ ಇದು ಗುನ್ಗುರಿ ಆ ಕೆಳಗೇನ ಎರಡು ಜೋಜ್ ಬಿದ್ದಾವಲ್ರಿ ಅವಕ್ಕ ಕೊಳಮಲ ಕುರಿ ಅಂತ ಕರೀತಾರ ಕೊಳಮಾಲ ಕುರಿ ಅಂದ್ರ ಕೊಳ ಕೊಳಾಗ ಮಲಿ ರೂಪದ ಐತಲ್ರಿ ಅದಕ್ಕ ಕೊಳಮಲಿ ಕುರಿ ಅಂತ ಕರಿತಾರ ಈ ಹೊಟ್ಟಿ ಇಡೀ ಕೆಂದಿತ್ತು ಅಂದ್ರ ಮಸುಗುರಿ ಅಂತಾರ

ಅದ್ರ ಕಣ್ಣಾಗ ಹಾಕ್ತಾರ ಅದನ್ನು ಹಿಂದಿದ್ದ ಪದ್ಧತಿ ಇದಾವ ಅವ್ರಿಗೆ ಅವ್ರ ಗುಣ ಆಕತ್ತಿ ಅನ್ನೋದು ಕಂಡು ಕಂಡರ್ ಅವ್ರ ಹಂಗಾಗಿ ಹಾಕ್ತಾರದ್ ಹಿಂದಿದ್ದ ಅವ್ರ ತಂದಿ ಕಾಲದ ಬಂದರೀ ಆ ರುಡಿ ಬಿಡಲ್ಲ ಅವ್ರ ಈಗ ಡಾಕ್ಟರ್ಗಳು ಮಾಡಿದ್ವು ಭಾಳ ಸಾಯ್ತವು ಈಗ ಇವ್ರೇನು ಟ್ರೀಟ್ಮೆಂಟ್ ಮಾಡಿಕಾರಲ್ಲ ಅವ್ರ ನಂಬಿಕೆ ಇದೆ ನಾನು ಬದುಕಿಸ್ತೇನೆ ಅನ್ನೋದು ನಂಬಿಕೆ ಅವ್ರಿಗೆ ಕಾಡು ಔಷಧಿಗಳು ಭಾಳ ಹಾಕ್ತಾರ ತುಂಬಿ ಕಸ ಆ ಥರದ್ದೆಲ್ಲ ಒಂದಿಷ್ಟು ಅವ್ರ ಕಾಡು ಔಷಧಿಗಳು ಅವನಂತೂ ಬಿಡಲ್ಲ ಫಸ್ಟ್ ಪ್ರಿಫರೆನ್ಸ್ ಅವರ ಪ್ರಾಥಮಿಕ ಚಿಕಿತ್ಸೆ ಅಂತವಲ್ಲ ಹಂಗಾ ಕಾಡ ಔಷಧಿ ಫಸ್ಟ್ ಅದಕ್ಕೆ आराम ಆಗಿಲ್ಲ ಇದು ಪಕ್ಷದಾಗಿ ಆಮೇಲೆ ಡಾಕ್ಟರ್ ಬಿತ್ತಿದ ಸ್ನೇಹಿತರೆ ಇವತ್ತು ಕುರಿ ಸಾಕಿ ಕುಬೇರಗೆ ಅಂತ ಒಂದು ಗಾದೆ ಮಾತಿದೆ ನಾನು ಊಡಿ ಆ ಗಾದೆ ಮಾತು ನಾನು ಊಡಿ ತರನೇ ಎಷ್ಟು ಕುರುಬ್ರ ಕುರಿ ಸಾಕಿನೇ ಶ್ರೀಮಂತರಾಗ್ತಾ ಇದಾರೆ ಒಂದು ವರ್ಷದಲ್ಲಿ ಯಾವುದಾದರೂ ಒಂದು ಉದ್ಯೋಗದಲ್ಲಿ ಡಬ್ಬಲ್ ಆಗಬೇಕು ಯಾವುದಾದರೂ ಬ್ಯಾಂಕ್ ಏನಾದರೂ ಡಬಲ್ ಬಡ್ಡಿ ಕೊಡ್ತೀವಿ ಅಂತಂದ್ರೂ ಕೊಡಲ್ಲ ಯಾವ ಬ್ಯಾಂಕಲ್ಲೂ ಕೊಡಲ್ಲ ಸೊ ಕುರಿ ಸಾಕಿದ್ರೆ ಒಂದ್ ವರ್ಷದಲ್ಲಿ ಡಬಲ್ ದುಡ್ಡು ಆಗುತ್ತೆ ಅಂತಂದು ನಮ್ಮ ಸ್ನೇಹಿತರು ಹೇಳಿದ್ರು ಬಹಳ ಖುಷಿ ಆಯ್ತು ಅವ್ರ ಭೇಟಿ ಆಗಿರೋದು ನೀವೇನಾದ್ರೂ ಕುರಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಫಸ್ಟ್ ಈ ತರದ ಎಕ್ಸ್ಪೀರಿಯನ್ಸ್ ರೈತರು ಇರ್ತಾರೆ ನಿಮ್ ಭಾಗದಲ್ಲೇ ಇರ್ತಾರೆ ಸೊ ಅವ್ರ ಹತ್ರ ನೀವು ಮಾಹಿತಿ ತಗೊಳ್ಳಿ ಫಸ್ಟ್ ಮಾಹಿತಿ ತಗೊಂಡು ಅದಾದ್ಮೇಲೆ ಕುರಿ ಸಾಕಾಣಿಕೆ ಹೋದ್ರೆ ಅಂದ್ರೆ ನಿಮ್ ಲೈಫಲ್ಲಿ ನೀವು ಕುರಿ ಸಾಕಾಣಕ್ಕೆ ಸಕ್ಸಸ್ ಆಗ್ಬೋದಂತ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಸೊ ಇದೇ ತರದ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ರೈತರನ್ನ ಈ ತರದ ವಿಶೇಷವಾದಂತ ವ್ಯಕ್ತಿಗಳನ್ನ ತಗೊಂಡ್ಬರ್ತಿನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ